ನಮಸ್ಕಾರ ನ್ಯೂಸ್ ಏಯ್ಟಿನ್ ಡಿಜಿಟಲ್ಗೆ ಸ್ವಾಗತ ನಾನು ಡಾಕ್ಟರ್ ರಮೇಶ್ ಕರ್ನಾಟಕದಲ್ಲಿ ಸಾಕಷ್ಟು ಡಾನ್ಗಳು ನೋಡಿದ್ರಾ ಗ್ಯಾಂಗ್ಸ್ಟರ್ಗಳು ನೋಡಿದ್ರ ರೌಡಿಗಳು ನೋಡಿದ್ರ ರೌಡಿ ಶೀಟರ್ಗಳು ನೋಡಿದ್ರ ಮುತ್ತಪ್ಪ ರೈ ಇರ್ಬೋದು ಕೊತ್ವಾಲ್ ರಾಮಚಂದ್ರ ಇರ್ಬೋದು ಸೊ ಜೈರಾಜ್ ಇರ್ಬೋದು ಈ ಥರ ಸಾಕಷ್ಟು ರೌಡಿಗಳು ನೋಡಿದರೆ ಇವರೆಲ್ಲ ರೌಡಿಗಳಾಗೆ ಇದ್ದವರು ರೌಡಿಗಳಾಗೆ ಅಂತ್ಯ ಕಂಡವರು ಆದರೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಅತಿ ದೊಡ್ಡ ಗ್ಯಾಂಗ್ಸ್ಟರ್ ದೊಡ್ಡ ರೌಡಿ ಇದ್ದಾನೆ ದೊಡ್ಡ ಆಫ್ತಾ ವಸೂಲಿ ಕೋರ ಆತ ಕೇವಲ ರೌಡಿ ಅಷ್ಟೇ ಅಲ್ಲ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದವನು ಸೊ ಶಾಸಕರಾಗಿರ್ತಕ್ಕಂಥವನು ಆತ ಇದ್ದಕ್ಕಿದ್ದಂತೆ ಜೈಲಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾನೆ ಅಂತಕ್ಕಂಥ ಸುದ್ದಿ ಹಬ್ಬಿದೆ ಸೊ ಆ ಜೈಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಸುದ್ದಿನ ಇಡೀ ಉತ್ತರ ಪ್ರದೇಶದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ ಒಂದು ಹವಾ ಮೈಂಟೈನ್ ಮಾಡಿದೆ ಈ ಉತ್ತರ ಪ್ರದೇಶದ ಸುಮಾರು ಹತ್ತು ಜಿಲ್ಲೆಗಳು ಉದ್ವಿಗ್ನಗೊಂಡಿವೆ ಈ ವಾರಣಾಸಿ ಗಾಜಿಯಾಪುರ ಮತ್ತು ಸುತ್ತಮುತ್ತ ಇರತಕ್ಕಂಥ ಹತ್ತು ಜಿಲ್ಲೆಗಳು ಸೊ ಜೈಲಲ್ಲಿ ಯಾರು ಗ್ಯಾಂಗ್ಸ್ಟರ್ ಸತ್ತಿರೋದಂದ್ರೆ ಆತನ ಹೆಸರು ಮುಕ್ತಾರ್ ಅನ್ಸಾರಿ ಆತನ ವಯಸ್ಸೀಗ ಅರವತ್ತ್ಮೂರು ಆತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲೇ ಕ್ರಿಮಿನಲ್ ಚಟುವಟಿಕೆಗಳಿಗೆ ಹೇಳ್ತಕ್ಕಂಥವನು ಆತ ಹದಿನೇಳನೇ ವರ್ಷದಲ್ಲಿ ಆತನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಸೊ ಆತನ ಮೇಲೆ ಇರತಕ್ಕಂಥದ್ದು ಮೂರು ಕ್ರಿಮಿನಲ್ ಕೇಸ್ ಅದರಲ್ಲಿ ಹದಿನೇಳು ಕೊಲೆ ಕೇಸ್ ಇದೆ ಅವನ ಮೇಲೆ ಈವನ್ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಬಹುದೊಡ್ಡ ಅಲೆ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಇದೆ ಅಂತಹ ಒಬ್ಬ ಶಾಸಕ ಕೃಷ್ಣಾನಂದ ರೈ ಅನ್ನೋರನ್ನ ಎರಡು ಸಾವಿರದ ಐದರಲ್ಲಿ ಹಾಡಾಗಲೇ ಗುಂಡಿಟ್ಟು ಕೊಲೆ ಮಾಡಿರ್ತಕ್ಕಂಥವನು ಈ ಮುಕ್ತಾರ್ ಅನ್ಸಾರಿ ಕೇವಲ ಎಮ್ ಎಲ್ ಎ ಕೃಷ್ಣಾನಂದ ಅಲ್ಲ ಆತನ ಜೊತೆಗಿರ್ತಕ್ಕಂಥ ಐದು ಜನರನ್ನ ಹಾಡಾಗಲೇ ಐನೂರು ಬಾರಿ ಐನೂರು ರೌಂಡ್ಸ್ ಬುಲೆಟ್ ಫೈರ್ ಮಾಡಿ ಒಂದು ದೊಡ್ಡ ನರಮೇಧ ಮಾಡಿರ್ತಕ್ಕಂಥದ್ದು ಕೇಸು ಈ ಮುಕ್ತಾರ ಅನ್ಸಾರಿ ಇದೆ ಆ ಮಟ್ಟಿನ ದೊಡ್ಡ ಗ್ಯಾಂಗ್ಸ್ಟರ್ ಇವನು ಇಡೀ ಉತ್ತರ ಪ್ರದೇಶದಲ್ಲಿ ಈತ ಬಂದರೆ ಸಾಕು ಒಂದು ರೀತಿ ದೊಡ್ಡ ಸಂಚಲನ ದೊಡ್ಡ ಟೀಮ್ ಇದೆ ಈತನದ್ದು ಸೊ ಇಂಥ ವ್ಯಕ್ತಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದವನು ಶಾಸಕನಾಗಿರ್ತಾನೆ ಶಾಸಕ ಆದಮೇಲೆ ಎರಡು ಸಾವಿರದ ಐದರ ಕೊಲೆ ಏನಿದೆ ಈ ಕೊಲೆ ಕೇಸಲ್ಲಿ ಈತ ಹತ್ತು ವರ್ಷ ಜೈಲಾಗಿರುತ್ತೆ ಸೊ ಹತ್ತು ವರ್ಷ ಜೈಲಲ್ಲಿದ್ದ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದೇನೆ ಅಂತ ಜೈಲಿಂದ ಮಾಹಿತಿ ಬಂತು ಸೊ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ ಆದರೆ ಉತ್ತರ ಪ್ರದೇಶದಲ್ಲಿರೋದು ಮೊದಲು ಹೇಳ್ದಂಗೆ ಬಿ ಜೆ ಪಿ ಸರ್ಕಾರ ಸತ್ತೋಗಿರ್ತಕ್ಕಂಥದ್ದು ಮುಕ್ತಾರ್ ಅನ್ಸಾರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಹೇಳಿ ಕೇಳಿದ್ದು ಲೋಕಸಭೆ ಎಲೆಕ್ಷನ್ ಟೈಮ್ ಹೀಗಾಗಿ ಒಬ್ಬ ಜೈ ಉತ್ತರ ಪ್ರದೇಶ ಯೋಗಿ ಸರ್ಕಾರದಲ್ಲಿ ಜೈಲಲ್ಲಿರ್ತಕ್ಕಂತಹ ಒಬ್ಬ ಮುಸ್ಲಿಂ ವ್ಯಕ್ತಿ ಅದರಲ್ಲೂ ಗ್ಯಾಂಗ್ಸ್ಟರ್ ಈತ ಸತ್ತಿರೋದು ಇಡೀ ಏನು ಇಡೀ ಒಂದು ದೊಡ್ಡ ಸಮುದಾಯ ಮುಸ್ಲಿಂ ಸಮುದಾಯವನ್ನೇ ರೊಚ್ಚಿಗೇಳುವಂತೆ ಮಾಡಿದೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಉತ್ತರ ಪ್ರದೇಶದಲ್ಲಿ ಅನ್ನೋದು ಗೊತ್ತಾಗಲ್ಲ ಅಂದರೆ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗ್ಬೋದು ಯಾವುದೇ ಕ್ಷಣದಲ್ಲಿ ವಾರಣಾಸಿ ಇರ್ಬೋದು ಗಾಜಿಯಪುರ್ ಇರ್ಬೋದು ಅಥವಾ ಸುತ್ತಮುತ್ತಲಿನ ಹತ್ತು ಜಿಲ್ಲೆಗಳಲ್ಲಿ ಒಂದು ರೀತಿ ಉದ್ವಿಗ್ನ ವಾತಾವರಣ ಇದೆ ಸೊ ಇಡೀ ರಾಜ್ಯ ಸರ್ಕಾರ ಯೋಗಿ ಆದಿತ್ಯನಾಥ್ ಸರ್ಕಾರ ಎಲ್ಲ ಕಡೆನೂ ಭಾರಿ ಬಂದೋಬಸ್ತ್ ಮಾಡಿದೆ ಎಲ್ಲ ನೋಡಿದರೂ ಪೊಲೀಸರು ಕಾಣ್ತಾ ಇದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಅಂದರೆ ಮುಕ್ತಾರ್ ಅನ್ಸಾರಿಯ ಈ ನಿಗೂಢ ಸಾವಿನಿದೆ ಅಂದರೆ ಏನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದೇನೆ ಅಂತ ಏನು ಮಾಹಿತಿ ಬಂದಿದೆ ಇದು ನಿಜವಾಗ್ಲೂ ಸುಳ್ಳು ಆತ ಆಟ ಅಟ್ಯಾಕಾಗಿ ಸತ್ತಿಲ್ಲ ಜೈಲಲ್ಲೇ ಆತನನ್ನು ಏನೋ ಪಾಯ್ಸನ್ ಏನೋ ವಿಷವನ್ನು ಚುಚ್ಚಿ ಅಥವಾ ಆಹಾರದಲ್ಲಿ ಏನೋ ವಿಷವನ್ನು ಮಿಕ್ಸ್ ಮಾಡಿ ಕೊಂದಿದ್ದಾರೆ ಅಂತಕ್ಕಂಥದ್ದು ಮುಕ್ತಾರ್ ಅನ್ಸಾರಿ ಅವರ ಬೆಂಬಲಿಗರ ಹಾಗೂ ಅವರ ಕುಟುಂಬದವರ ಒಂದು ದೊಡ್ಡ ಗಂಭೀರ ಆರೋಪ ಈ ಆರೋಪ ಯೋಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಹಾಗಾಗಿ ಈ ಆರೋಪ ಏನಾದರೂ ನಿಜವಾದಲ್ಲಿ ಅತಿ ದೊಡ್ಡ ಏನು ಎಲೆಕ್ಷನ್ ಟೈಮಲ್ಲಿ ಸೆಟ್ ಬ್ಯಾಕ್ ಆಗೋವಂಥ ಚಾನ್ಸಸ್ ಇದೆ ಯು ಪಿ ಏನು ಯೋಗಿ ಆದಿತ್ಯನಾಥ್ ಅವ್ರ ಅವರಿಗೆ ಮತ್ತು ಬಿ ಜೆ ಪಿ ಅವರಿಗೆ ಹೀಗಾಗಿ ಈ ಕೇಸನ್ನ ಇಡೀ ಯೋಗಿ ಆದಿತ್ಯನಾಥ್ ಸರ್ಕಾರ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದೆ ಸೊ ಪೋಸ್ಟ್ ಮಾರ್ಟಮ್ಗೆ ಅಂತಲೇ ಐದು ಸೀನಿಯರ್ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಿದೆ ಸೊ ಇವತ್ತು ಪೋಸ್ಟ್ ಮಾರ್ಟಮ್ ಆಗೋ ಡೌಟು ನಾಳೆ ಪೋಸ್ಟ್ ಮಾರ್ಟಮ್ ಆಗುತ್ತೆ ವಿಷಯ ಏನು ಅಂದರೆ ಈ ಮುಕ್ತಾರ್ ಅನ್ಸಾರಿ ಅವ್ರಿಗೆ ಇದೇ ಮೊದಲಲ್ಲೇ ಇರುತ್ತೆ ಜೈಲಲ್ಲಿದ್ದಾಗ ಹಿಂದೆ ಎರಡು ಮೂರು ಸಲ ಫುಡ್ ಪಾಯ್ಸನ್ ಆಗಿದೆ ಫುಡ್ ಪಾಯ್ಸನ್ ಆದಾಗ ಅವ್ರ ಲಾಯರ್ ತುಂಬ ಗಂಭೀರ ಆರೋಪ ಏನು ಅಂದರೆ ಜೈಲಲ್ಲೇ ನಮ್ಮ ಏನೋ ಮುಕ್ತಾರ್ ಅವ್ರನ್ನ ಕೊಲೆ ಮಾಡೋದಕ್ಕೆ ಜೈಲಾಧಿಕಾರಿಗಳು ಸಂಚು ಮಾಡಿದರೆ ಇದರಿಂದ ರಾಜಕಾರಣ ಇದೆ ಅವ್ರಿಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋದು ಫುಡ್ ಪಾಯ್ಸನ್ ಅಲ್ಲ ಏನೋ ಫುಡ್ಗೆ ಪಾಯ್ಸನ್ನೇ ಮಿಕ್ಸ್ ಮಾಡಿದ್ದಾರೆ ಏನೋ ಪಿತೂರಿ ಅವ್ರನ್ನ ಕೊಲೆ ಮಾಡೋದಕ್ಕೆ ಅಂತ ಸೊ ಅವರ ಲಾಯರ್ ಈ ಬಗ್ಗೆ ಕೋರ್ಟ್ಗೆ ಕೂಡ ಮೊರೆ ಹೋಗಿದ್ರು ಆ ಕೇಸ್ ಕೂಡ ವಿಚಾರಣೆ ನಡೀತಾ ಇದೆ ಇನ್ನು ಮುಕ್ತಾರ್ ಅನ್ಸಾರಿ ಬಗ್ಗೆ ಹೇಳೋದಾದ್ರೆ ಆತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಎಪ್ಪತ್ತೆಂಟರಲ್ಲಿ ಆತ ಒಂದು ಡಾ ಡಾನ್ ಪಟ್ಟ ತಾಳತನ ಬಾಲಪರಾಧಿ ಆಗಿದ್ದಾಗ ಸೊ ಅಲ್ಲಿಂದ ಒಂದು ಆ್ಯಕ್ಟಿವಿಟೀಸ್ ಶುರುವಾಗುತ್ತೆ ಅಪ್ತ ವಸೂಲಿ ಇರ್ಬೋದು ದರೋಡೆ ಇರ್ಬೋದು ಕೊಲೆ ಇರ್ಬೋದು ಕೊಲೆ ಬೆದರಿಕೆ ಇರ್ಬೋದು ಸೊ ರಾಬ್ರಿ ಇರ್ಬೋದು ಈ ಥರ ಒಂದೆರಡು ಕೇಸಲ್ಲ ಸುಮಾರು ಕೇಸ್ಗಳಿದೆ ಟೋಟಲಿ ಕ್ರಿಮಿನಲ್ ಕೇಸ್ ಇರೋದು ಅರುವತ್ತ್ಮೂರು ಅದರಲ್ಲಿ ಹದಿನೇಳು ಕೊಲೆ ಕೇಸ್ ಇದೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕು ಈ ಮುಕ್ತಾರ್ ಅನ್ಸಾರಿ ಸಾವಿರಾರು ಕೋಟಿ ಒಡೆಯ ಸಾವಿರಾರು ಕೋಟಿ ಹೊಡೆಯ ಈತನ ಮನೆ ಮೇಲೆ ಒಂದ್ಸಲ ಇಡಿ ರೈಡ್ ಆಗುತ್ತೆ ಇಡಿ ರೈಡ್ ಆದಾಗ ಬರೋಬ್ಬರಿ ಒಂಬೈನೂರು ಕೋಟಿ ರೂಪಾಯಿ ಸೀಸ್ ಮಾಡಿದ್ದಾರೆ ಇಡಿಯವರು ಅಂದರೆ ಅಷ್ಟು ದುಡ್ಡನ್ನು ಮನೆಯಲ್ಲಿ ತುಂಬಿಟ್ಟಿದ್ದ ಅಷ್ಟು ಹಾಡ್ ಕ್ಯಾಶ್ ಇತ್ತು ಒಂಬೈನೂರು ಕೋಟಿ ಸೀಸ್ ಮಾಡಿದೆ ಸೊ ಇನ್ನೊಂದು ಹೇಳಬೇಕು ಈ ಮುಕ್ತಾರ್ ಅನ್ಸಾರಿ ದೊಡ್ಡ ಗ್ಯಾಂಗ್ಸ್ಟರ್ ಇವನು ಸರ್ದಾರ್ ಅಂತಲೇ ಫೇಮಸ್ ದೊಡ್ಡ ಗ್ಯಾಂಗ್ ಕಟ್ಟಿದೆ ಒಂದು ಆದರೆ ಇವ್ರ ತಾತ ಮಿಲ್ಟ್ರಿಯಲ್ಲಿ ಇದ್ದ ಇದ್ದವರು ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಅಂತ ಇವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಬಂದಿತ್ತು ನೋಡಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಇವರ ಮೊಮ್ಮಗ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಉತ್ತರ ಪ್ರದೇಶದಲ್ಲಿ ಇವ್ರ ತಾತ ಸೇನೆಗೆ ಮಿಲ್ಟ್ರಿಯಲ್ಲಿ ಇದ್ದಕ್ಕಂಥವ್ರು ಬ್ರಿಗೇಡಿಯರ್ ಸೊ ಇದು ತಾತ ನೋಡ್ರೆ ದೇಶ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವನು ಇವನು ದೊಡ್ಡ ಗ್ಯಾಂಗ್ಸ್ಟರ್ ಅಂತ ಪಟ್ಟ ಕಟ್ಕೊಂಡು ಇವತ್ತು ಈ ರೀತಿ ಆಗೋಗಿದೆ ಸೊ ಇಂಥ ಭಯಾನಕ ಗ್ಯಾಂಗ್ಸ್ಟರ್ ಈ ಮುಕ್ತಾರ್ ಅನ್ಸಾರಿ ಅದು ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದ ಸೊ ಇವ್ರೇನು ಬಂದ್ಬಿಟ್ಟು ಅಖಿಲೇಶ್ ಯಾದವ್ ಜೊತೆ ಈ ಮುಕ್ತಾರ್ ಅನ್ಸಾರಿ ಕುಟುಂಬಕ್ಕೆ ಒಳ್ಳೆ ನಂಟಿದೆ ರಾಜಕೀಯ ನಂಟು ಇವರಣ್ಣ ಗಾಜಿಯಾಪುರ ಸಂಸದರಾಗಿದ್ದರು ಸೊ ಹೀಗಾಗಿ ರಾಜಕೀಯ ಇದೆ ಮತ್ತು ಇನ್ನೊಂದು ಡಾನ್ ಗ್ಯಾಂಗ್ಸ್ಟರ್ ಹೀಗಾಗಿ ಸುಮಾರು ಎಂಟತ್ತು ಜಿಲ್ಲೆಗಳೇ ಇವ್ರದ್ದು ದೊಡ್ಡ ಹವಾಯಿದೆ ಮುಕ್ತಾರ್ ಅನ್ಸಾರಿದು ಈ ಮುಕ್ತಾರ್ ಅನ್ಸಾರಿ ಮಗ ಕೂಡ ದೊಡ್ಡ ಡಾನ್ ಅಂದರೆ ಉತ್ತರ ಪ್ರದೇಶದಲ್ಲಿ ನಿಮಗೆ ನಾವು ನೋಡ್ತಾ ಇರ್ತೀವಿ ತುಂಬ ಸದ್ದು ಮಾಡ್ದೇನು ಗ್ಯಾಂಗ್ಸ್ಟರ್ಗಳು ಡಾನ್ಗಳು ರೌಡಿ ಶೀಟರ್ಗಳು ಈ ಥರದ್ದೆಲ್ಲ ತುಂಬ ಹವ ಮಾಡ್ತಿದೆ ಇಂಥವ್ರನ್ನ ಮಟ್ಟ ಹಾಕೋದಕ್ಕೆ ಯೋಗಿ ಸರ್ಕಾರ ಪದೇ ಪದೇ ಅಸ್ತ್ರ ಪ್ರಯೋಗ ಮಾಡ್ತಾ ಇರುತ್ತೆ ಸೊ ಗೂಂಡ ಆ್ಯಕ್ಟ್ ಹಾಕೋದು ಸೊ ಗಡಿಪಾರು ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದೆ ಸೊ ಯೋಗಿ ಆದಿತ್ಯನ ಸರ್ಕಾರವನ್ನೇ ಎದುರು ಹಾಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡು ತನ್ನ ಹವಾನ ಮೇಂಟೈನ್ ಮಾಡ್ತಾ ಇಡೀ ಸರ್ಕಾರದಲ್ಲಿ ಅಥವಾ ಈ ಉತ್ತರ ಪ್ರದೇಶದ ಸುಮಾರು ಎಂಟತ್ತು ಜಿಲ್ಲೆಗಳಲ್ಲಿ ತನ್ನ ಹವಾ ಏನು ಅನ್ನೋದನ್ನು ತೋರಿಸ್ತಿರ್ತಕ್ಕಂತಹ ಮುಕ್ತಾರ್ ಅನ್ಸಾರಿ ಇವತ್ತು ನಿಗೂಢ ಸಾವಿಗೆ ಈಡಾಗಿರ್ತಕ್ಕಂಥದ್ದು ದೊಡ್ಡ ಚರ್ಚೆ ಮತ್ತು ವಿವಾದಕ್ಕೆ ಕಾರಣ ಆಗಿದೆ ಇದನ್ನು ಉತ್ತರ ಪ್ರದೇಶ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ನಾಳೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬರುತ್ತೆ ಸೊ ಇದೆಲ್ಲದರ ಮೇಲೆ ಡಿಪೆಂಡ್ ಆಗಿದೆ